ತಾಲೂಕಿನ ಗಮನ ಸೆಳೆದಿದ್ದಂತಹ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಘೋಷಣೆಯಾಗಲಿದ್ದು ಅನಿರೀಕ್ಷಿತ ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ಜಯರಾಮಯ್ಯನವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಯಶೋಧಮ್ಮನವರು ಆಯ್ಕೆಯಾಗಿದ್ದಾರೆ ಅತ್ಯಂತ ಪ್ರತಿಷ್ಠೆಯ ಕಣವಾಗಿತ್ತು ಬರಗೂರು ಕ್ಷೇತ್ರ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕ್ಷೇತ್ರ ಈ ನಿಟ್ಟಿನಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು ಈಗಾಗಲೇ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿತ್ತು ಅಂತ ಹೇಳುವ ರೀತಿಯಲ್ಲಿ ಒಂದು ಮುಂಚೆನೇ ಘೋಷಣೆ ಮಾಡ್ಕೊಂಡಿದ್ರು ಆದರೆ ಈಗ ಚುನಾವಣೆ ನಡೆದಿದ್ದು ಬಿಜೆಪಿ ಬೆಂಬಲಿತ ಜಯರಾಮಯ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಕುತೂಹಲ ಕೆರಳಿಸಿದ್ದ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಗೆ ತೆರಬಿದೆ ಪ್ರಪ್ರಥಮವಾಗಿ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ಪಡೆಯುವ ಮೂಲಕ ತನ್ನ ಖಾತೆಯನ್ನು ತೆರೆದಿದೆ ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಬರಗೂರು ಯಾರು ಬರಗೂರು ಯಾರು ಮಾತಾಡ್ತಾರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಯಾರು ಮಾತಾಡ್ತದು ಮಾತಾಡೋಣ ಬರಗೂರು ಗ್ರಾಮ ಪಂಚಾಯತಿ ಚುನಾವಣೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಬೆಂಬಲಿತವಾಗಿ ಸ್ಪಷ್ಟವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಜಯರಾಮಯ್ಯ ಅವರು ಕಲಗನಹಳ್ಳಿ ಜಯರಾಮಯ್ಯ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಇಲ್ಲಿ ಕಾಂಗ್ರೆಸ್ 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 ಅಂತ ಇದ್ದುದು ಇವತ್ತು ಒಂದು ಮೈಲಿಗಲ್ಲಾಗಿ ಬಿಜೆಪಿ ಬಂದಿದೆ ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಆದರೆ ಅವರಿಗೆ ಬೇಕಾಗಿರಲಿಲ್ಲ ಕಾಂಗ್ರೆಸ್ ಅವರಿಗೆ ಯಾಕೆಂದ್ರೆ ಸೋತು ಸುಣ್ಣವಾಗಿ ಮನೆ ಸೇರ್ಕೊಂಡಿದ್ರು ಅನಾಚಾರವಾಗಿ ನಾವೇ ಮಾಡಬೇಕು ನಾವೇ ಅಧಿಕಾರದಲ್ಲಿರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪಂಚಾಯತಿನೇ ಹಾಳು ಮಾಡೋಣ ಒಂದು ಸ್ಟೇಜ್ಗೆ ಬಂದರು ಆದ್ರೂ ನಮ್ಮ ಸದಸ್ಯರುಗಳು ಇವತ್ತು ಜನ ತೀರ್ಮಾನದಂತೆ ಬಿಜೆಪಿನ ಬೆಂಬಲಿಸಿ ಇವತ್ತು ಪಂಚಾಯತಿ ರಚನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಬರಗೂರು ಪಂಚಾಯತಿ ಎಲ್ಲ ಜನಗಳಿಗೂ ನೆಕ್ಸ್ಟ್ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೆಂಬರನಲ್ಲ ಬಿಜೆಪಿ ಕಾರ್ಯಕರ್ತರು ಇವತ್ತಿನ ದಿನದ ಗೆಲುವು ಬಿಜೆಪಿ ಗೆಲುವು ಅನ್ನೋದಕ್ಕಿಂತ ಎಲ್ಲ ಮೆಂಬರ್ಗಳು ಗೆಲುವು ಹಾಗಾಗಿ ಸುಮಾರು ವರ್ಷ ಈ ಗೆಲುವನ್ನ ನೋಡ್ಬೇಕಂತ ಕಾಯ್ತಾ ಇತ್ತು ಬರಗೂರು ಪಂಚಾಯತಿ ಹಂಗಾಗಿ ಇವತ್ತಿನ ಗೆಲುವು ಎಲ್ಲರ ಗೆಲುವಾಗಿದೆ ಇದು ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಗ್ರಾಮ ಪಂಚಾಯತಿ ಕೆಲಸ ಮಾಡೋ ಅಭಿವೃದ್ಧಿ ಕೆಲಸ ಮಾಡೋ ಅಂತ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಲಿ ಇದು ಗೆದ್ದಿದ್ದೀವಿ ಅನ್ನೋದು ಒಂದೇ ಅಲ್ಲ ಗೆಲುವಿನ ಒಂದು ರೂವಾರಿನ ಬಿಜೆಪಿ ಕೊಟ್ಟಿದೆ ಈಗ ಹಾಗಾಗಿ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಮಾಡೋವಂಥ ಕೆಲಸಕ್ಕೆ ಮುಂದಾಗಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಿದ್ದೀನಿ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ
ಅಧ್ಯಕ್ಷತಾ ಸ್ಥಾನವನ್ನು ಬರಗೂರು ಗ್ರಾಮ ಪಂಚಾಯತಿ ಪಡ್ಕೊಂಡಿದೆ. ಈ ಸರ್ತಿನ ನಮ್ಮ ಇಡೀ ವಿಧಾನಸೌಧದಲ್ಲಿ ರಾಜೇಶ್ ಗೌಡರು ಮತ್ತು ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಎಲ್ಲ ತಗೋ ಬಿಜೆಪಿ ಬಂದಿರೋದ್ರಿಂದ ಈ ಸರ್ತಿ ನಮ್ಮ ಬರಗೂರು ಗ್ರಾಮ ಪಂಚಾಯತಿನಾಗೆ ಬಿಜೆಪಿ ಆಗಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಮುಂದಿನ ಸರ್ತಿಗೆ ಇದೇ ಥರ ನಮ್ಮ ನೂತನ ಅಧ್ಯಕ್ಷರು ಎಲ್ಲ ರೀತಿಯಾಗೂ ಸ್ಪಂದಿಸಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ಅಷ್ಟೇ. ಹೇಳಿ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಜಯರಾಮಯ್ಯ ಆಯ್ಕೆ ಆಗಿದ್ದೀನಿ ಬಿಜೆಪಿ. ಎಲ್ಲ ಜನಗಳಿಗೆ ಒಳ್ಳೆ ಮಾಡಬೇಕು, ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಸ್ವಾಮಿ. ಅದು ಮಾಡಕ್ ತಯಾರಿ. ಬಿಜೆಪಿ ಹಾಗೂ ಜೆ ಡಿ ಎಸ್ ಒಕ್ಕೂಟದಿಂದ ನಮ್ಮ ಬರಗೂರು ಪಂಚಾಯತಿ ಅಧ್ಯಕ್ಷರು ಎಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಎಲ್ಲ ಶ್ರಮನೂ ಇದೆ. ಜೆ ಡಿ ಎಸ್ ಹಾಗೂ ಬಿಜೆಪಿ ಇಬ್ಬರು ಸುಶ್ರಮ ಇದೆ. ಅವರು ಗೆದ್ದಿರೋದೊಂದು ಅಭಿನಂದನಾರ್ಹ. ಅರ್ಹವಾದ ವ್ಯಕ್ತಿಯನ್ನು ಗೆಲ್ಲಿಸೋದ್ರಲ್ಲಿ ಪಂಚಾಯತ್ ಸದಸ್ಯರು ಬಹಳ ಹೆಚ್ಚಿದಾಗಿ ಸಮಾವೇಶ ಅಂತೇಳಿ ನನ್ನ ಭಾವನೆ ಇದೆ. ಇಲ್ಲ ಇಲ್ಲ ಅಧಿಕಾರ ಹಿಡಿದಿಲ್ಲ. ಈಗ ಬಿಜೆಪಿ ಬಂದಿದ್ದಾರೆ, ಅವರು ಈಗ ಬಂದಿದ್ದಾರೆ ಬಿಜೆಪಿಗೆ. ಹೌದೌದು ಸುಳ್ಳು 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 ಕಾಂಗ್ರೆಸ್ ಅಲ್ಲ. ಅಧ್ಯಕ್ಷ ಅಧ್ಯಕ್ಷ ಬಾಯಿಂದ ಕೇಳಿ. ಕಾಂಗ್ರೆಸ್ ಅನ್ನೋರು ಯಾವ ತರ ನಿಮ್ಗೆ ಅಧಿಕಾರ ಸಿಗ್ಬ ಚುನಾವಣೆಯಲ್ಲಿ ಜನ ಸಹಕಾರ ಕೊಟ್ಟರು ಅಂತ ಅರ್ಥಿದ್ದಾರೆ. ಅನ್ನಂಜನ ದಳ, ಜನತಾ ದಳ ಹಾಗೂ ಬಿಜೆಪಿ ಒಕ್ಕೂಟದ ವ್ಯವಸ್ಥೆ. ಬರೀ ಸೀನ ಇವ್ರ ಸಹಕಾರದಿಂದ ಆಗಿದೆ. ಬಾ ಇಲ್ಲಿ ಮುಂದೆ ಗಿರೀಶ್ ಮಾತಾಡ್ತಾರೆ. ಫಸ್ಟ್ ಹೋಗಿ ನಮಸ್ತೆ. ನಾನು ತಾಲೂಕು ಮಾಜಿ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಅಂತ ಹೇಳಿ, ನರಸಿಂಹಮೂರ್ತಿ ಅಂತ. ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತಗಳನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಸುಮಾರು ಸ್ವತಂತ್ರ ಪೂರ್ವದಿಂದ ಇಲ್ಲಿನವರೆಗೆ ಪ್ರಪ್ರಥಮ ಬಾರಿಗೆ ಅಧಿಕಾರವನ್ನು ಅಧ್ಯಕ್ಷತೆಯನ್ನು ಹಿಡಿದಿದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ಸರ ಸಹಕಾರದೊಂದಿಗೆ ಪಂಚಾಯಿತಿ ಆಗಿರುತ್ತದೆ. ಇದಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು ಹೆಚ್ಚಿನ ಒಂದು ಧೈರ್ಯ ಕೊಟ್ಟು ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರು ಈ ಶ್ರಮದಿಂದ ಮತ್ತು ಅವರ ಒಂದು ಬಲದಿಂದ ಈ ಪಂಚಾಯಿತಿ ಸ್ಥಾಪಿತ ಆಗಿರೋದು. ಈ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬರಗೂರು ಪಂಚಾಯಿತಿ ಬಿಜೆಪಿಯ ಒಂದು ಅಧ್ಯಕ್ಷತೆಯಲ್ಲಿ ಹಿಡಿತಕ್ಕೆ ಬಂದಿರತಕ್ಕಂಥದ್ದು ಇವತ್ತಾಗಿದೆ. ಇದರಿಂದ ಜಯರಾಮಣ್ಣ ಅಂತ ಹೇಳಿ ಕಲ್ಗಾನಹಳ್ಳಿ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿ ಎಮ್ ಎಲ್ ಎ ಅವರು ಮತ್ತು ಪಕ್ಷದ ಒಂದು ಸೇರ್ಪಡೆಯಾಗಿ ಬಂದು ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ಎಲ್ಲ ಮತದಾರರಂತೆ ವೋಟ್ ಹಾಕಿದಂಥ ಎಲ್ಲ ಮೆಂಬರಲ್ಲಿ ಸಹಕಾರ ಮಾಡಿದಂಥ ಎಲ್ಲ ಪಕ್ಷದ ಮುಖಂಡರುಗಳು ಇವರೆಲ್ಲರಿಗೂ ಅಭಿನಂದನೆಗಳನ್ನು ಪಕ್ಷದಿಂದ ಸಲ್ಲಿಸ್ತಿದ್ದೀವಿ. ಮೆಂಬರ್ಗಳೆಲ್ಲ ಬರ್ರಿ, ಮೆಂಬರ್ಗಳು ಈ ದಿನ ಬರಗೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ನಡೆದಿರ್ತಕ್ಕಂಥ ಇದರಲ್ಲಿ ಜಯರಾಮಯ್ಯನವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಾರೆ. ಇದರಲ್ಲಿ ನಾವು ಜೆ ಡಿ ಎಸ್ ಪಕ್ಷದಿಂದ ಅವರಿಗೆ ಬಹುಮಾನವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸೋದನ್ನಾಗಿ ಮಾಡ್ತೀವಿ. ಇದೇ ರೀತಿ ಜನಗಳಿಗೆ ಯಾವುದೇ ರೀತಿ ಕುಂದುಕೊರತೆಗಳನ್ನ ನಿಭಾಯಿಸ್ಕೊಳ್ಬೇಕಂತ ಜಯರಾಮಯ್ಯನಲ್ಲಿ ಅವ್ರು ಕೇಳ್ಕೊಂಡ್ಬಿಡ್ತೀವಿ. ಬರೇ ಮುಂದೆ
ಬರ್ಗೋರಾಗಿದೀವಿ ಸರ್ ಬರ್ರಿ ಬರ್ರಿ ಬಂದಿ ಹಾ ತರ್ಕೊಂಡು ಮುಗಿಸಿ ಅಂತ ಮಾತಾಡ್ತಾ ಇದ್ವಾ ನಿಮಿಷ ಅಲ್ಲಿ ಇಲ್ಲಿ ಮೈಕ್ ಇದೆ ಮಾತಾಡಿ ಮಾತಾಡಿ ಚುನಾವಣಾ ಬಗ್ಗೆ ಮಾತಾಡಿ ಇಲ್ಲಿ ಮೈಕ್ ಇದೆ ನೋಡಿ ಹೋಬಳಿಯ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ಇಡೀ ಹುಲಿಕುಂಟೆ ಹೋಬಳಿಯಲ್ಲಿ ಇವತ್ತು ಎಲ್ಲ 7 ಗ್ರಾಮ ಪಂಚಾಯತಿಗಳು ಸಹ ಜೆ ಡಿ ಎಸ್ ಹಾಗೂ ಬಿಜೆಪಿ ಸೇರಿ ಇವತ್ತು ನಾವು 7 ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಈಗ ತಾನೇ ತರುಕೂರು ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಅಧ್ಯಕ್ಷ ಸಹ ಇವತ್ತು ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಿ ಚುನಾವಣೆ ಆಗಿದೆ. ಹಾಗೆಯೇ ಬರಗೂರು ಸಹ ಇವತ್ತು ಚುನಾವಣೆ ನಡೆದು ಇವತ್ತು ಬಿಜೆಪಿ ಅಧ್ಯಕ್ಷ ಆಗಿ ನಮ್ಮ ಜಯಣ್ಣ ಅವರು ಇವತ್ತು ನಮ್ಮ ಬರಗೂರು ಪಂಚಾಯತಿನಲ್ಲಿ ಇವತ್ತು ಜಯಭೇರಿ ಬರೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ರಾಜೇಶ್ ಗೌಡ್ರ ಒಂದು ಅವ್ರಿಗೇನು ಶಾಸಕರಾದ ಶಾಸಕರಿಂದ ಅವ್ರು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮ ಅವರು ಇದರಲ್ಲಿ ಜನಗಳು ಸ್ಪಂದಿಸಿ ಇವತ್ತು ನಮ್ಮ ಬಿಜೆಪಿಗೆ ಇಡೀ ತಾಲೂಕಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಹಾಗೆ ಸುಮಾರು ಒಂದು 50% ಗ್ರಾಮ ಪಂಚಾಯತಿಗಳು ಇವತ್ತು ನಮ್ಮ ಬಿಜೆಪಿ ಕೈವಶ ಆಗ್ತಾ ಇದ್ದಾವೆ. ಇದರಲ್ಲಿ ಎಲ್ಲ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಈ ಸುತ್ತಮುತ್ತ ಗ್ರಾಮ ಸದಸ್ಯರುಗಳು ಸಹ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ನಮ್ಮ ಜೆಎನ್ ಅವರು ಇವತ್ತು ಅಧ್ಯಕ್ಷ ಆಗಿ, ಯಾಕೆಂದರೆ ಇದು ದೊಡ್ಡ ಪಂಚಾಯಿತಿ, ಇದು ಎ ಗ್ರೇಡ್ ಪಂಚಾಯಿತಿ, 20 ಸದಸ್ಯರ ಒಂದು ಪಂಚಾಯಿತಿ. ಇಲ್ಲಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಒಗ್ಗೂಡಿ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಅವರು ಕಾರ್ಯನಿರ್ವಹಿಸ್ಬೇಕಾದ್ರೆ ಭಾಳಷ್ಟು ಒತ್ತು ಕೊಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆಯೇ ಎಲ್ಲ ಇವತ್ತು ಸದಸ್ಯರು ಸಹ ಒಗ್ಗೂಡಿ ಇವತ್ತು ಪಂಚಾಯಿತಿಗಳಲ್ಲಿ ಯಾವುದೇ ಒಂದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಅಂತ ನಾನು ಇವತ್ತು ನಮ್ಮ ಜಯಣ್ಣನ ಕೇಳ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ. ರಾಜಬಂದ್ ಹಾಕಪ್ಪ ಗಿಡಪ್ಪ ರಾಜ್ ಬರೇಲ್ಲ ಬರ ರಾಜೇಗೌಡ ಶಾಂತಮ್ಮ ನಟ್ಟಿದ್ರ ಶಾಂತಮ್ಮರು ಶಾಂತಮ್ಮರು ಬರೆ 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 ಇಂದು ಬರೆ ಇಂದು ಬರೆ ಇಂದು ಬರೆ ಇಂದು ಬರೆ 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 ಮಾತಾಡಿವಂತೆ